ವೆಲ್ಕಮ್ ಟು ಕಡಕ್ ಸಿನಿಮಾ. ರಕ್ಷಿತ್ ಶೆಟ್ಟಿ ಅವರ ಬರ್ಡೇ ಪ್ರಯುಕ್ತವಾಗಿ ನಿನ್ನೆ ಮುನ್ನ 777 Charlie ಸ್ಪೆಷಲ್ ವಿಡಿಯೋ ಎಲ್ಲೆಡೆ ಉತ್ತಮ ರೆಸ್ಪಾನ್ಸ್ ಬರ್ತಿದ್ದು ಈಗ 777 Charlie ಹ್ಯಾಶ್ಟ್ಯಾಗ್ ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿದೆ. ಹಾಗೆ ರಕ್ಷಿತ್ ಶೆಟ್ಟಿ ಅವರ ಮುಂಬರುವ ಚಿತ್ರ ಹೇಮಂತ್ ರಾವ್ ಅವರು ನಿರ್ದೇಶನ ಮಾಡ್ತಿರುವಂತಹ ಸಪ್ತಸಾಗರದ ಆಚೆ ಎಲ್ಲೋ ಚಿತ್ರದ ಡ್ಯಾಶಿಂಗ್ ಪೋಸ್ಟರ್ ಕೂಡ ಬಿಡುಗಡೆ ಆಗಿದೆ. ಸಪ್ತಸಾಗರದ ಆಚೆ ಎಲ್ಲೋ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ಮನು ಅಲಿಯಾಸ್ ರಾಜೇಂದ್ರ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲೇಟೆಸ್ಟ್ ಆಡ್ ಶೂಟ್ ರಾಮರಾಜ್ ಬನಿಯನ್ಸ್ ಈಗ ಬಿಡುಗಡೆ ಆಗಿದ್ದು ದರ್ಶನ್ ಅವರ ಹೊಸ ಲುಕ್ ಈ ಆಡ್ನಲ್ಲಿ ಕ್ರೇಜ್ ನ ಹೆಚ್ಚು ಮಾಡಿದೆ. ಯಶ್ರ 12 ವರ್ಷದ ಸಂಭ್ರಮವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲು ಸಜ್ಜಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ರ 12 ವರ್ಷದ ಪಯಣವನ್ನು ಹಬ್ಬದಂತೆ ಆಚರಿಸಲು ತಯಾರಾಗ್ತಿದ್ದಾರೆ. ನಿಮಗೆ ಕನ್ನಡ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಮತ್ತು ಮಾಹಿತಿಗಳು ಬೇಕು ಅಂತಂದರೆ ಟೆಲಿಗ್ರಾಮಲ್ಲಿ ಕಡಕ್ ಸಿನಿಮಾ ಅನ್ನೋ ಗ್ರೂಪ್ಗೆ ಜಾಯ್ನ್ ಆಗಿ. ಕಿಚ್ಚ ಸುದೀಪ್ ರವರು ನಿನ್ನೆ US ಹಾಗೂ ಕೆನಡಾದಲ್ಲಿರುವ ಕನ್ನಡಿಗರ ಜೊತೆ ಮಾತನಾಡಲು ಲೈವ್ ಬಂದಿದ್ರು. ಬದಲಾಗು ನೀನು ಬದಲಾಯಿಸು ನೀನು ಕೊರೋನಾ ವಿರುದ್ಧದ ಹಾಡಿನಲ್ಲಿ ಕಿಚ್ಚ ಸುದೀಪ್ ಅವರು ಕಾಣಿಸದ ಕಾರಣ ಏನೆಂದು ಮಿನಿಸ್ಟರ್ ಶ್ರೀ ಸುಧಾಕರ್ ಅವರು ಹೇಳಿದ್ದಾರೆ. ಅವ್ರು ಹೇಳುವ ಹಾಗೆ ಅವರು ಸುದೀಪ್ರಿಗೆ ಕಾಲ್ ಮಾಡಿದ್ದು ಅವರು ಫೋನ್ ಕಾಲಿಗೆ ಸಿಗಲಿಲ್ಲ ಹಾಗೂ ಸುದೀಪ್ರ ಮ್ಯಾನೇಜರ್ ಬಳಿಯೂ ಮಾತನಾಡಿದ್ದು ನಮಗೆ ಅವರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂತ ಸುಧಾಕರ್ ಅವರು ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಸಿನಿಮಾ ಅಪ್ಡೇಟ್ಸ್. ಸೈನಿಂಗ್ ಆಫ್ ಮನು.